ಹಾಯ್ ಗಾಯ್ಸ್, ನಮಸ್ತೆ. ಎರಡು ವಿಡಿಯೋ ಹಾಕಿದ್ದೆ, ಆ್ಯಂಗ್ಸೈಟಿ, ಪ್ಯಾನಿಕ್ ಡಿಸಾರ್ಡರ್ ಮತ್ತು ಡಿಪ್ರೆಷನ್ ಬಗ್ಗೆ. ತುಂಬ ಚೆನ್ನಾಗಿ ಜನಕ್ಕೆ ಉಪಯೋಗ ಆಗ್ತಿದೆ, ಮೆಸೇಜು ಕಮೆಂಟ್ಸ್ ಬರ್ತಾಯಿದೆ ನೆಕ್ಸ್ಟ್ ವಿಡಿಯೋ ಮಾಡಿ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಏನಂತಂದರೆ, ನಾನು ಮೊದಲೇ ಹೇಳ್ದಂಗೆ ಇದೊಂಥರ ಚೈನ್ ಸಿಸ್ಟಮ್ ಡಿಸಾರ್ಡರ್ಸ್ ಇದು, ಆ್ಯಂಗ್ಸೈಟಿ, ಪ್ಯಾನಿಕ್ ಆ್ಯಂಡ್ ಡಿಪ್ರೆಷನ್. ಇದು ತಾನಾಗೋದಲ್ಲದೆ ತನ್ನ ಜೊತೆಗೆ ನಾಲ್ಕೈದು ರೋಗಗಳನ್ನು ಕರ್ಕೊಂಬರುತ್ತೆ ಹಿಂದೆ. ಸೊ ಅದು ಹೇಳೋ ವಿಷಯ ತುಂಬ ಚಿಕ್ಕದು, ಇದು ಕೆಲವೊಬ್ರಿಗೆ ಹೆಂಗಂತಂದರೆ ಇಗ್ನೋರ್ ಮಾಡಬೇಕು ಅನ್ನೋ ಥರ ವಿಷಯ ಇದು, ನನಗೆಲ್ಲ ಆಗ್ತಾಯಿದೆ ಅಂತ. ಬಟ್ ಅವರಲ್ಲಿ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಇದು ಕಂಡು ಬಂದಿರುತ್ತೆ. ಇದನ್ನು ಬಿಟ್ಟರೆ ಇದು ಜಾಸ್ತಿಯಾಗಿ ಈ ಥರ ಆಗಿ ಕನ್ವರ್ಟ್ ಆಗುತ್ತೆ. ಮೊದಲೇ ಇದ್ರ ಬಗ್ಗೆ ತಿಳ್ಕೊಂಡು ಕ್ಯೂರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಏನಾಗುತ್ತಂದರೆ, ಆ್ಯಂಗ್ಸೈಟಿ ಡಿಪ್ರೆಷನ್ ಆದಾಗ ಇನ್ಸೋಮೇನಿಯಾ ಆಗುತ್ತೆ, ಅಂದರೆ ರಾತ್ರಿ ನಿದ್ದೆ ಹತ್ತಲ್ಲ. ನಿದ್ದೆ ಹತ್ತೆ ಇನ್ಸೋಮೇನಿಯಾಕ್ಕೆ ಏನಂತಂದರೆ ಸಣ್ಣ ಪುಟ್ಟ ಟ್ರಿಕ್ಸ್ಗಳಿದೆ. ಓಕೆ, ಮೈಂಡ್ಫುಲ್ ಬ್ರೀತಿಂಗ್ ಅಂತ ಇದೆ, ಮರ್ಮಕಲೆ ಇದೆ, ತುಂಬ ಚಿಕಿತ್ಸೆಗಳಿದೆ ಅದಕ್ಕೆ. ಸಿಂಪಲ್ಲಾಗಿ ಅದಕ್ಕೆ ನಿದ್ದೆ ಬಂದುಬಿಡುತ್ತೆ. ಓಕೆ, ಬಟ್ ಇದೇನಾಗುತ್ತಂದರೆ ನಾರ್ಮಲ್ ಇನ್ಸೋಮೇನಿಯಾ ಅಂತಂದರೆ ಪರವಾಗಿಲ್ಲ, ಮಾಡ್ಕೋಬೋದು. ಬಟ್ ಇನ್ಸೋಮೇನಿಯಾ ಆದಾಗ ಇಂಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಇಂಡೈಜೆಷನ್, ಅಜೀರ್ಣತೆ, ನೀವು ಊಟ ಮಾಡಿರತಕ್ಕಂಥ ಫುಡ್ಡು ಕರಗದ ಅದರದು ಆ್ಯಸಿಡ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಕೆಲವೊಬ್ಬರಿಗೆ ಚೆಸ್ಟ್ ಬರ್ನ್ ಆಗುತ್ತೆ, ಕೆಲವೊಬ್ಬರಿಗೆ ಹಾರ್ಟ್ ಬರ್ನ್ ಆಗುತ್ತೆ, ಕೆಲವೊಬ್ಬರಿಗೆ ಸ್ಟಮಕ್ ಬರ್ನ್ ಆಗುತ್ತೆ, ಕೆಲವೊಬ್ಬರಿಗೆ ಈ ಡರ್ಕಿ ಬಿಡೋಕ್ಕೂ ಸಮಾಧಾನ ಆಗಲ್ಲ, ಡರ್ಕಿ ಬಿಡ್ತೀವಲ್ಲ ಅಲ್ಲಿವರೆಗೂ ಸಮಾಧಾನ ಆಗಲ್ಲ. ಕೆಲವ್ರಿಗೆ ಆಗುತ್ತೆ, ಕೂಲಾಗಿ ಸ್ವಲ್ಪ ಹೊತ್ತರಲ್ಲಿ ಕಂಟ್ರೋಲ್ ಆಗುತ್ತೆ, ಬಟ್ ಕೆಲವೊಬ್ರಿಗಂತೂ ಆಗೋದೇ ಇಲ್ಲ, ಬೆಳಗ್ಗೆವರೆಗೂ ಅದು ಜೀವ ತಿಂದಿರುತ್ತೆ ಅವ್ರಿಗೆ. ಸೊ ನಾವಿಲ್ಲಿ ಎರಡು ಥರ ಟ್ರಿಕ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಒಂದು ಇಂಡೈಜೆಷನ್ಗೆ, ಒಂದು ಇನ್ಸೋಮೇನಿಯಾಗೆ ಅಂದರೆ ನಿದ್ರಾಹೀನತೆಗೆ. ಫಸ್ಟಿಗೆ ನಾವು ಡೈಜೆಷನ್ ಕರೆಕ್ಟಾಗಿ ಇಟ್ಕೊಂಡ್ರೆ ಇದು ನಿದ್ದೆ ತಾನಾಗೆ ಬರುತ್ತೆ, ಈಸಿಯಾಗಿ ಬರುತ್ತೆ. ಓಕೆ, ಆ್ಯಸಿಡ್ ರಿಫ್ಲೆಕ್ಟ್ ಆಗಲ್ಲ, ಸೊ ಆಟೋಮೆಟಿಕ್ಲಿ ಡೈಜೆಷನ್ ಆದಾಗ ನಿದ್ದೆ ರಾತ್ರಿ ಬರುತ್ತೆ. ಸೊ ಇನ್ಸೋಮೇನಿಯಾ ಈ ನಿದ್ದೆ ಬರದೇ ಇರೋ ತೊಂದರೆ ಕೊಡ್ತಿರುತ್ತೆ. ಓಕೆ, ನಿದ್ದೆಗೆ ಜಾರಾಗಿ ಬಿಡ್ತಿರಲ್ಲ, ಮೈಂಡ್ ಡಿಸ್ಟರ್ಬ್ ಆಗ್ತಿರುತ್ತೆ. ಸೊ ಅದಕ್ಕೆ ಸಣ್ಣ ಪುಟ್ಟ ಟ್ರಿಕ್ಸ್ ಇದೆ, ಅದನ್ನ ಹೇಳ್ತೀನಿ. ಫಸ್ಟ್ಗೆ ಇಂಡೈಜೆಷನ್ ಆಗುತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಎರಡು ಥಿಂಗ್ಸ್ನ ನೀವು ಅವಾಯ್ಡ್ ಮಾಡಬೇಕು. ಒಂದು, ರಾತ್ರಿ ಮಲಗೋಕ್ಕೂ ಮುಂಚೆ 1 ಅವರ್ ಮೊಬೈಲ್ ಬಿಟ್ಬಿಡ್ಬೇಕು, 1 ಅವರ್ ಬಿಫೋರ್ ಮೊಬೈಲನ್ನು ನೀವು ಬಿಟ್ಟು ಮಲಗಬೇಕು. ಸೊ ಈ ಮೊಬೈಲ್ನ ಕಿರಣಗಳು ಕಣ್ಣಿಗೆ ಬೀಳ್ತಿರುತ್ತಲ್ಲ, ಅದರಿಂದ ಕೂಡ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅದು ಬೇಗ ಅದು ನರ್ವಸ್ ಸಿಸ್ಟಮ್ ಏನಿದೆಲ್ಲ ಕೂಲ್ ಡೌನ್ ಆಗಲ್ಲ. ಹೇಳೋದು ಕೆಲವೊಬ್ಬರಿಗೆ ಕಷ್ಟ ಅನಿಸ್ಬೋದು, ಬಿಕಾಸ್ ಇವಾಗ ಚಾಟ್ ಎಕ್ಸ್ಟ್ರಾ ನಾವು ಚಾಟು, ಟೆಕ್ಸ್ಟು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಟಿಕ್ಟಾಕು ಈ ಥರ ನೋಡಿಕೊಂಡೆ ಮಲಗೋದು. ಸೊ ನಿದ್ದೆ ಬಂದಾಗ ಬರೋವರೆಗಾದರೂ ನಾವು ಮೊಬೈಲ್ ಇಟ್ಕೋಬೇಕು ಅನ್ನೋದು ಇವಾಗಿನ ರೂಢಿ. ಓಕೆ, ನಾನು ಇವಾಗಿನವನೇ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಮಾಡಿದ್ದೀನಿ. ಸೊ ಮಾಡಿದ್ರಿಂದ ಪ್ರಾಬ್ಲಮ್ ಆಗಿತ್ತು. ಸೊ ಬಿಡೋದು ಒಳ್ಳೆಯದು, ಬಿಟ್ಟಷ್ಟು ನಿಮಗೆ ಈಸಿ ಆಗುತ್ತೆ. ಸೊ ಈ ಜಾಸ್ತಿ ಪ್ರಾಬ್ಲಮ್ ಆದವ್ರಿಗೆ ತುಂಬ ಕಷ್ಟ ಆಗ್ತಿರುತ್ತೆ, ಅವರಂತೂ ಮೊದಲೇ ಬಿಡಿ ಇದನ್ನು. ಇವಾಗ ಇವಾಗ ಸ್ಟಾರ್ಟ್ ಮಾಡ್ತಿರೋರು ಮಾಡಿ ಬೇಡ ಅನ್ನಲ್ಲ, ಬಟ್ ಪ್ರಾಬ್ಲಮ್ ಆದವರು ಸ್ವಲ್ಪ 1 ಅವರ್ ಬಿಫೋರ್ ನೀವು ಮೊಬೈಲನ್ನ ಬಿಡಬೇಕು. ಎರಡು, ಸಾಯಂಕಾಲದ ಹೊತ್ತಿಗೆ 8 ಗಂಟೆ 9 ಗಂಟೆ ಈ ಥರಕ್ಕೆ ಟೀ ಮತ್ತು ಕಾಫಿ ಕುಡಿಯೋಕೆ ಹೋಗ್ಬಿಡಿ. ಕೆಫೆನ್ ಏನು ಮಾಡುತ್ತಂದರೆ ಬ್ರೈನ್ನ ಕಾನ್ಸಂಟ್ರೇಟ್ ಪವರ್ ಜಾಸ್ತಿ ಮಾಡುತ್ತೆ. ಸೊ ಅದೇನಾಗುತ್ತೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸೊ ಮನುಷ್ಯನ ಎದ್ದೇಳಿಸ್ಬೇಕು, ಎನರ್ಜೆಟಿಕ್ ಆಗಿಡಬೇಕು ಅನ್ನೋ ಕೆಲಸ ಕೆಫೆನ್ ಮತ್ತು ಟೀ ಮಾಡುತ್ತೆ. ಸೊ ಟೀ, ಕಾಫಿ, ಆಮೇಲೆ ಕೂಲ್ ಡ್ರಿಂಕ್ಸ್ ಈ ಥರದ್ದು ಯಾವುದೇ ಡ್ರಿಂಕ್ಸ್ ಯಾವುದು ಬೇಡ. ಆಮೇಲೆ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ತಿನ್ನಿ. ಓಕೆ, ಸ್ವಲ್ಪ ರಾತ್ರಿ ಕಡಿಮೆ ಆದಷ್ಟು ತುಂಬಾ ಒಳ್ಳೆಯದು, ಡೈಜೆಷನ್ ಈಸಿಯಾಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್, 2 ಅವರ್ಸ್ ಬಿಫೋರ್ ಫುಡ್ ತೊಗೊಂಡ್ಬಿಡಿ, ಊಟ ಮಾಡ್ಕೊಂಡ್ಬಿಡಿ. ಓಕೆನಾ, ಇವಾಗ 10 ಗಂಟೆಗೆ ಮಲಗಬೇಕು ಅಂದರೆ 11 ಗಂಟೆ ಒಳಗಡೆನೇ ಮಲಗಬೇಕು. ಸೊ 6 ಗಂಟೆಗೆ ಬೆಳಗ್ಗೆದ್ರೆ ಪರವಾಗಿಲ್ಲ, ಒಂದು ಒಳ್ಳೆ ನಿದ್ದೆ ಆಗುತ್ತೆ. ಸೊ 11 ಗಂಟೆ ಒಳಗಡೆನೇ ಮಲಗಬೇಕು ಅಂದರೆ ನೀವು 8 ಗಂಟೆಗೆ ಊಟ ಮಾಡ್ಕೊಳ್ಳಿ, ಚೆನ್ನಾಗಿ ಅಗಿದು ತಿನ್ನಿ, ಅದ್ರ ಹಿಂದೆ ನೀರು ಕುಡಿಯೋಕೆ ಹೋಗ್ಬಿಡಿ. ಊಟ ಆಗಿ ಒಂದು 15-20 ಮಿನಿಟ್ಸ್ ಮೇಲೆ ಒಂದು ಗ್ಲಾಸ್ ನೀರು ಕುಡೀರಿ. ಇನ್ ಕೇಸ್ ಸಪೋಸ್ ಏನೋ ಕುದಿಗೆಗೆ ಸಿಕ್ಕಾಕೊತ್ತಿದೆ, ಊಟ ಒಳಗೋಗ್ತಿಲ್ಲ ಅಂದರೆ ಅವಾಗ ಸ್ವಲ್ಪ ತೊಗೊಂಡ್ರೆ ಪರವಾಗಿಲ್ಲ, ಬಟ್ ಚರ್ಗೆಗಟ್ಟಲೆ ಗ್ಲಾಸ್ ಗಟ್ಟಲೆ ನೀರು ಕುಡಿಯೋಕೆ ಹೋಗ್ಬಿಡಿ. ಸೊ 2 ಅವರ್ಸ್ ಬಿಫೋರ್ ಫುಡ್ ಆದಮೇಲೆ 1 ಅವರ್ ಮೊಬೈಲ್ ಬಿಟ್ಬಿಡಿ, ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮನೆಯವ್ರ ಜೊತೆ ಮಾತಾಡಿ ನೀವು ಮಲಗ್ಬೋದು. ಮಲಗೋ ಟೈಮಲ್ಲಿ ಎರಡು ಥಿಂಗ್ಸ್ ನೀವು ಮಾಡಲೇಬೇಕು, ಒಂದು ಮೈಂಡ್ಫುಲ್ ಬ್ರೀತಿಂಗ್ ಅಂತ ಬರುತ್ತೆ, ಒಂದು ಅಕ್ಯುಪ್ರೆಷರ್. ಅಕ್ಯುಪ್ರೆಷರ್ ಏನು ಮಾಡಬೇಕು ಅಂತಂದರೆ, ಈ ನಮ್ಮ ಲೆಫ್ಟ್ ಹ್ಯಾಂಡ್, ಮೊನ್ನೆ ಎರಡು ವೀಡಿಯೋನಲ್ಲಿ ಹೇಳಿದ್ದೆ, ಇದು ಇದಕ್ಕೂ ಕೂಡ ಯೂಸ್ ಆಗುತ್ತೆ. ಬಟ್ ಇದರಲ್ಲಿ 2 ಪಾಯಿಂಟ್ ಚೇಂಜಸ್ ಬರುತ್ತೆ. 1 ಪಾಯಿಂಟ್ ಏನಪ್ಪ ಅಂದರೆ, ಸೇಮ್ ಆ್ಯಸ್ ಯೂಶ್ವಲ್ ಈ ಪಾಯಿಂಟ್ಗೆ 1 ನಿಮಿಷ ನಾವು ಪ್ರೆಸ್ ಮಾಡಬೇಕು. ಎರಡನೇ ಪಾಯಿಂಟ್ ಇದು ಮಿಡಲ್, ಎಕ್ಸಾಕ್ಟ್ ಇದ್ರ ಮಿಡಲ್, ಈ ಮಿಡಲ್ ಅಂತ ಫಿಂಗರ್ ಬಂದಾಗ ಈ ಪಾಯಿಂಟ್ಗೆ 1 ನಿಮಿಷ ಪ್ರೆಸ್ ಮಾಡಬೇಕು. ಆಮೇಲೆ 2 ಫಿಂಗರ್ಸ್ ಇಟ್ಟು ಈ 3rd ಫಿಂಗರಲ್ಲಿ ಏನು ಬರುತ್ತಲ್ಲ ಈ ಪಾಯಿಂಟ್ಗೆ, ಇಲ್ಲಿ 1 ನಿಮಿಷ ನಾವು ಅದಕ್ಕೆ ಪ್ರೆಷರ್ ಕೊಡಬೇಕು. ಸೇಮ್ ಆ್ಯಸ್ ಯೂಶ್ವಲ್ ಈ ಪಾಯಿಂಟ್ ಮತ್ತು ಇಲ್ಲಿ 2 ಫಿಂಗರ್ ಇಟ್ಟು ಇಲ್ಲಿ ಬರ್ತಕ್ಕಂಥ ಈ ಪಾಯಿಂಟ್ಗೆ ನಾವು ಅದಕ್ಕೆ ಪ್ರೆಷರ್ ಮಾಡಿದರೆ ನಮ್ಮ ನರ್ವ್ ಸಿಸ್ಟಮ್ ಇರುತ್ತಲ್ಲ ಕೂಲ್ ಡೌನ್ ಆಗುತ್ತೆ. ಸೊ ನಿದ್ದೆಗೆ ಜಾರಿಸುತ್ತೆ.
ಸೊ ಸೆಕೆಂಡ್ ಥಿಂಗ್, ಒಂದು 10 ಮಿನಿಟ್ಸ್ನಲ್ಲಿ ಇದನ್ನು ಆರ್ಮಿನಲ್ಲಿ ಈ ಟ್ರಿಕ್ನ ಯೂಸ್ ಮಾಡ್ತಾರೆ. ಸೊ ನಮ್ಮ ಸೋಲ್ಜರ್ಸ್ ಇರ್ತಾರಲ್ಲ, ಕೆಲವೊಮ್ಮೆ ಅವರು ನೈಟ್ ಡ್ಯೂಟಿ ಇರುತ್ತೆ, ಸೊ ಬೆಳಗ್ಗೆ ಬಂದು ಮಲಗಬೇಕು, ಸೊ ಅದು ಮೈಂಡ್ ಡಿಸ್ಟರ್ಬೆನ್ಸಲ್ಲಿ ಮಲಗೋಕ್ಕಾಗಲ್ಲ. ಸೊ ಅವ್ರಿಗೆ ಮೈಂಡ್ ಫುಲ್ ಬ್ರೀತಿಂಗ್ ಅಂತ ಒಂದು ಟ್ರಿಕ್ನ ಮಾಡಿಸ್ತಾರೆ. ಯಾವ ಥರ ಅಂತಂದರೆ, ಸ್ಟ್ರೇಟಾಗಿ ಕೂತ್ಕೋಬೇಕು, ಏನು ಟೈಮ್ ಹಿಡಿಯಲ್ಲ ಜಾಸ್ತಿ, ಇದು ಸ್ಟ್ರೇಟಾಗಿ ನಾನು ಹಾಸಿಗೆನಲ್ಲೇ ಕೂತ್ಕೊಳ್ತಾರೆ, ಹಾಸಿಗೆನಲ್ಲಿ ಕೂತು ಸ್ಟ್ರೇಟಾಗಿ ಕೂಡಿ ಕಾಲಾಕೊಂಡು ಒಳಗಡೆ ಬ್ರೀತ್ ಹಾಕ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಬ್ರೀತ್ ಹಾಕ್ಕೊಂಡು ಹೋಲ್ಡ್ ಮಾಡಬೇಕು, ಒಂದು 5 ಸೆಕೆಂಡ್ವರೆಗೂ ಅಲ್ಲೇ ಹೋಲ್ಡ್ ಮಾಡಿರಬೇಕು. ವಾಪಸ್ 5 to 7 ಸೆಕೆಂಡ್ ಆದಮೇಲೆ ಬಾಯಿಂದ ಉಸಿರು ಬಿಡಬೇಕು ಅಂತ, ಮೂಗಿಂದ ತೊಗೋಬೇಕು, 5 to 7 ಸೆಕೆಂಡ್ ಹೋಲ್ಡ್ ಮಾಡಬೇಕು, ಬಾಯಿಂದ ಬಿಡಬೇಕು. ಈ ಥರ 21 ಸಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ, ಮೈಂಡ್ ಫುಲ್ ಬ್ರೀತಿಂಗ್. ಅಂತಂದ್ರೆ ಏನಾಗುತ್ತೆ, ಒಳಗಡೆ ಇರೋ ಮಸಲ್ಸ್ ಎಲ್ಲ ಫ್ರೀ ಆಗುತ್ತೆ. ಆಕ್ಸಿಜನ್ ಚೆನ್ನಾಗಿ ಆಡೋದ್ರಿಂದ ನಮ್ಮ ಬ್ರೈನ್ನ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಮ್ಮ ಮಸಲ್ನಲ್ಲಿ ಕೆಲವೊಂದು ಕಡೆ ಮಸಲ್ಸ್ ಏನಾಗಿರುತ್ತೆ, ಟೈಟ್ ಆಗಿರುತ್ತೆ. ಲೈಕ್ ನಾವು ಯಾವ ಥರ ಹೇಳ್ತೀವಿ ಅಂದರೆ ಚಳಕ್ಕೆ ಹಿಡಿಯೋದು ಅಂತೀವಲ್ಲ ಕನ್ನಡದಲ್ಲಿ, ಸೊ ಆ ಥರ ಆಗಿರುತ್ತೆ ಬಾಡಿನಲ್ಲಿ, ಆ ಥರ ಆದರೂ ಕೂಡ ನಿದ್ದೆ ಬರ್ತಿರಲ್ಲ. ಸೊ ಆಕ್ಸಿಜನ್ನ ಒಳಗಿಟ್ಟು ಒಂದು 5 to 7 ಸೆಕೆಂಡ್ ಹೋಲ್ಡ್ ಮಾಡಿ ಆಮೇಲೆ ಬಾಯಿಂದ ಉಸಿರು ಬಿಡಬೇಕು. ಈ ಥರ 21 ಸಲ ಮಾಡೋಷ್ಟರಲ್ಲಿ ನಿದ್ದೆ ಬರುತ್ತೆ. ಕೆಲವೊಬ್ಬರಿಗೆ 10-12 ನಿದ್ದೆ ಬಂದಿರುತ್ತೆ, ಆಲ್ಮೋಸ್ಟ್ ಮಲಗಿರ್ತಾರೆ, ಮಲಗಬೇಕು ಅನಿಸುತ್ತೆ. 21 ಸಲ ಮಾಡಿದರೆ ಆರಾಮಾಗಿ ಮಲಗ್ತೀರ. ಜಾಸ್ತಿ ಆಂಗ್ಸೈಟಿ ಪ್ಯಾನಿಕ್ ಡಿಸಾರ್ಡರ್ ಆಗಿ ಇನ್ಸೋಮೇನಿಯಾ ಆಗ್ತಕ್ಕಂಥವ್ರು ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇರುತ್ತಲ್ಲ ತೊಗೊಂಡು ರೂಢಿಯಾಗಿರುತ್ತೆ, ಅಂಥವ್ರಿಗೆ ಇದು ಬೇಗ ವರ್ಕ್ ಆಗಲ್ಲ. ಒಂದು 2 ಡೇಸ್ ಆದರೂ ಬೇಕು, ಫಸ್ಟ್ ಡೇನೇ ಬರಲಿಲ್ಲ ಅಂತ ಬೇಜಾರಾಗಕ್ಕೆ ಹೋಗ್ಬಿಡಿ, ಒಂದು 2-3 ಡೇಸ್ ಕಂಟಿನ್ಯೂ ವರ್ಕ್ ಮಾಡಿ ಪಕ್ಕ 3rd ಡೇಸ್ ರಿಸಲ್ಟ್ ಇರುತ್ತೆ. ಬಟ್ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ. ಇದು ಮುಂದೆ ನಿಮ್ಗೆ ಯಾವ ಥರ ಆಗುತ್ತಂದರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೆ ನಿದ್ದೆ ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ ಅನ್ನೋ ರೇಂಜ್ಗೆ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಆದಷ್ಟು ಅವಾಯ್ಡ್ ಮಾಡಿ. ಸೆಕೆಂಡ್, 3rd, 4th, 5th ಮೇ ಬಿ ನಾನು ಹೇಳ್ತಾ ಇರೋದು, ಮಾರ್ನಿಂಗ್. ಇವಾಗ ನೈಟ್ದಂತೂ ಆಯಿತು, ನಿದ್ದೆಗೋಸ್ಕರ ನೆಕ್ಸ್ಟ್ ಮಾಡಿದ್ವಿ, ಇಂಡೈಜೆಷನ್ಗೋಸ್ಕರ ಎಷ್ಟೆಲ್ಲ ಮಾಡ್ಕೋತಾ ಇದ್ದೀವಿ ಅಂತ. ಬೆಳಗ್ಗೆ ಹೊತ್ತು ಏನು ಮಾಡಬೇಕು ಅಂತಂದರೆ, ಡೇ ಚೆನ್ನಾಗಿರಬೇಕು, ನಮ್ಮದು ತಿಂದಿರೋದು ಫುಡ್ ಡೈಜೆಷನ್ ಆಗಬೇಕಂದ್ರೆ ಮಲಗೋಕ್ಕೂ ಮುಂಚೆ 1 ಗ್ಲಾಸ್ ನೀರಲ್ಲಿ ಜೀರಿಗೆನ ಹಾಕಿ ಇಟ್ಟಿರಿ, ನೆನೆಸಿಟ್ಟಿರಿ. ಅದನ್ನು ಬೆಳಗ್ಗೆ ಎದ್ದು ಒಂದು ನಾವು ಟೀ ಇದನ್ನು ಮಾಡ್ತೀವಲ್ಲ, ಸೋಸ್ತೀವಲ್ಲ, ಆ ಥರ ಚಾಣಿಗೆ ತೊಗೊಂಡು 1 ಗ್ಲಾಸ್ ನೀರಲ್ಲಿ ವಾಪಸ್ಸು 1 ಗ್ಲಾಸಲ್ಲಿ ಆ ನೀರನ್ನು ಸೋಸಿ, ಓಕೆ, ಅದು ಕ್ಲಿಯರ್ ಆದಮೇಲೆ ಆ ಗ್ಲಾಸ್ ನೀರನ್ನ ಕುಡಿಬೇಕು. ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಬೆಸ್ಟು. ಕುಡಿಯೋಕ್ಕೂ ಮುಂಚೆ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕು. ಕಪಾಲಭಾತಿ ಪ್ರಾಣಾಯಾಮ ಮಾಡಿದರೆ ನಿಮ್ಮ ಸರ್ವ ರೋಗ ಅಂದರೆ 99% ರೋಗಗಳು ಮುಕ್ತಿ ಹೊಂದಿರ, ಬಾಡಿನಲ್ಲಿ ಯಾವುದೇ ಥರದಿದ್ದರೂ ಮುಕ್ತಿ ಹೊಂದಿರ. ಇದು ಲೇಡೀಸ್ ಪ್ರಾಬ್ಲಮ್ಗೂ ತುಂಬ ಒಳ್ಳೆಯದು, ಇನ್ಸೋಮೇನಿಯಾ ಆಗಿರ್ಬೋದು ಅಥವಾ ಬ್ಲಡ್ ಕ್ಲಾಟ್ಸ್ ಆಗಿರ್ಬೋದು, ಹಾರ್ಟ್ ಡಿಸೀಸಸ್ ಆಗಿರ್ಬೋದು, ಬ್ರೈನ್ ಡಿಸೀಸಸ್ ಆಗಿರ್ಬೋದು. ಇವಾಗ ನಮಗೆ ಏನು ಬೇಕು, ಹ್ಯಾಪಿ ಹಾರ್ಮೋನ್ ಬೇಕು ನಾವು ಚೆನ್ನಾಗಿರ್ಬೇಕಂದ್ರೆ, ಸೊ ಅದು ಲೋ ಆಗಿರುತ್ತಂದರೆ ಅದನ್ನು ಜಾಸ್ತಿ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಆಮೇಲೆ ಕ್ಯಾಲ್ಸಿಯಂ ಕಡಿಮೆ ಆಗಿದ್ದರೆ ಕೂಡ ಅದು ಜಾಸ್ತಿ ಮಾಡುತ್ತೆ. ಸೊ ಇದ್ರದ್ದು ಕಪಾಲಭಾತಿ ಪ್ರಾಣಾಯಾಮದ್ದು ಒಂದು ಬೆನಿಫಿಟ್ ಏನಂತಂದರೆ, ಬೇರೆ ಎಕ್ಸಸೈಸ್ಗಿಂತ ಇದಕ್ಕೆ ತುಂಬ ಕಷ್ಟಪಡಬೇಕಂತೇನಿಲ್ಲ, ಇದು ತುಂಬ ಈಸಿಯಾಗಿದೆ. ಸೊ ಬೆಳಗ್ಗೆ ಅದು ಮಾಡೋದು ಸೂರ್ಯನ ಬೆಳಕಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಸೊ 6 ಗಂಟೆ 6:30 ಮೇಲೆ ಆರಾಮಾಗಿ ಎತ್ಕೊಂಡು ಮಾಡ್ಕೊಳ್ಳಿ. ಇದರಿಂದ ಏನು ಬಾಡಿನಲ್ಲಿ ಕಡಿಮೆ ಇರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ, ಏನು ಬಾಡಿನಲ್ಲಿ ಜಾಸ್ತಿ ಆಗಿರುತ್ತೆ ಅದನ್ನು ಆಟೋಮೆಟಿಕ್ಕಾಗಿ ಅದು ಕಡಿಮೆ ಮಾಡುತ್ತೆ. ಇದು ಒಂದು 21 ದಿನಗಳ ಕಾಲ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂ ಮಾಡೋದ್ರಂತೂ ತುಂಬ ಒಳ್ಳೆಯದು, ಕಂಟಿನ್ಯೂ ಮಾಡಲೇಬೇಕು, ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ, ಮುಂದೆ ಲೈಫಲ್ಲಿ ಮತ್ತೆ ಈ ಥರದ ಪ್ರಾಬ್ಲಮ್ಸ್ ಬರಲ್ಲ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಲ್ಲ, ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಲ್ಲ. ಕಪಾಲಭಾತಿ ಪ್ರಾಣಾಯಾಮ ನಾನು ಒಂದ್ಸಲ ಹೇಳ್ತೀನಿ, ಡೌಟ್ ಇದ್ದರೆ ಒಂದ್ಸಲ ನೀವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಕೋಬೋದು, ತುಂಬ ಜನ ಇಟ್ಟಿರ್ತಾರೆ ಅದ್ರ ಬಗ್ಗೆ ವೀಡಿಯೋಸ್ನ, ಈಸಿಯಾಗಿ ಹಾಕಿರ್ತಾರೆ. ಸೊ ಅಲ್ಲೇ ಯಾಕೆ ನೋಡಬೇಕು, ಇಲ್ಲೇ ಹೇಳಿಬಿಡಿ ಅಂತಂದರೆ ನಾನು ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಖಾಲಿ ಹೊಟ್ಟೆಯಿಂದ ಬ್ರಷ್ ಎಲ್ಲ ಮಾಡ್ಕೊತಿರಲ್ಲ ಮಾಡಿ, ಟೆರೆಸ್ ಮೇಲೋ ಅಥವಾ ನಿಮ್ಮ ಬೆಡ್ಡಲ್ಲೋ ಅಥವಾ ಬೆಳಗ್ಗೆ ಬಿಡೋ ಜಾಗದಲ್ಲೋ ಕೂತ್ಕೊಂಡು ಈ ಥರ ಮೂಗಿಂದ ಜೋರಾಗಿ ಉಸಿರು ಬಿಡಬೇಕು. 1 ಸೆಕೆಂಡಿಗೆ ಒಂದು ಸಲ ಉಸಿರು ಅಂತಂದರೂ ಕೂಡ 1 ನಿಮಿಷಕ್ಕೆ 60 ಸಲ ಮಾಡ್ತೀರ ಅಲ್ವಾ, ಈ ಥರ 5 to 6 ಮಿನಿಟ್ಸ್ ಮಾಡಿದರೆ ಸಾಕು, ನಮ್ಮ ಬಾಡಿನಲ್ಲಿ ಎಲ್ಲ ಲಂಗ್ಸ್ಗಳು ಓಪನ್ ಆಗ್ತವೆ, ಎಲ್ಲ ನರಗಳು ಓಪನ್ ಆಗ್ತವೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನಮ್ಮ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದಾದಮೇಲೆ ಒಂದು 2-3 ನಿಮಿಷ ಬಿಟ್ಟು ಆ ಜೀರಿಗೆದ ನೆನೆಸಿಟ್ಟಿರ್ತಲ್ಲ ನೀರು, ಆ ನೀರು ಕುಡೀರಿ, ಅದು ಕೂಡ ನಿಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು, ರಿಸಲ್ಟ್ ಕೊಡುತ್ತೆ, ಮಾಡಿ ನೋಡಿ. ಇದು ನಾನು ಹೇಳ್ತೀನಲ್ಲ ಪ್ರತಿ ಸಲ ನಾನು ವೀಡಿಯೋನಲ್ಲಿ ಹೇಳೋ ಥರ ಇದ್ದು, ಇದರಲ್ಲಿ ಕೂಡ ಹೇಳ್ತೀನಿ, ಮಾಹಿತಿ ಚಿಕ್ಕದಾಗಿರ್ಬೋದು, ಇದು ರೋಗದ ಲಕ್ಷಣ ಕೂಡ ಚಿಕ್ಕದಾಗಿರ್ಬೋದು, ಬಟ್ ಇದನ್ನು ಅನುಭವಿಸಿದವ್ರಿಗೆ ಗೊತ್ತು ಇದು ಎಷ್ಟು ಕಷ್ಟ ಆಗುತ್ತೆ. ಇನ್ಸೋಮೇನಿಯಾ ಅಂದ್ರೇನು, ಇಂಡೈಜೆಷನ್ ಅಂದ್ರೇನು, ಈ
ಹಾರ್ಟ್ ಬರ್ನಿಂಗ್ ಅಂದ್ರೇನು, ಇದನ್ನು ಅನುಭವಿಸ್ದವ್ರಿಗೆ ಗೊತ್ತು ಅದೆಷ್ಟು ಕಷ್ಟ ಕೊಡುತ್ತೆ, ಅದೆಷ್ಟು ಮೂಡ್ ಆಫ್ ಮಾಡುತ್ತೆ, ಎಷ್ಟು ಜನಾನ ವರ್ಕಿಂದ ಹೊರಗಡೆ ತಂದು ಡಿಪ್ರೆಷನಲ್ಲಿ ದುಕ್ಕುತ್ತೆ ಅನ್ನೋದು ಇದು ಅನುಭವಿಸ್ದವ್ರಿಗೆ ಗೊತ್ತು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿ. ಆಗದೇ ಇರೋರು ಕೂಡ ಈ ಥರ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ದಯವಿಟ್ಟು ಮಾಡ್ಕೊಳ್ಳಿ, ಪ್ರಾಣಾಯಾಮ ಮಾಡಿ, ಪ್ರಾಣಾಯಾಮ ಕಪಾಲಭಾತಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೂ ಕೂಡ. ಸೊ ಇಷ್ಟು ಹೇಳ್ತಾ ಹೋಗಿ ಬರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಅಬೌಟ್ ಬಾಡಿ ಬಿಲ್ಡಿಂಗ್ ಬಗ್ಗೆ ಕೇಳ್ತಾ ಇದ್ರು. ಸೊ ನಾನು ಕೂಡ ನಂದು ಇಷ್ಟು ದಿನ ಆಫ್ ಆಗಿತ್ತು ಈ ಆ್ಯಂಗ್ಸೈಟಿ ಪ್ಯಾನಿಕ್ಗೋಸ್ಕರ, ಡಯಟ್ ಎಲ್ಲ ಲಾಸ್ ಆಗಿ 7 kg ತೂಕ ಕಡಿಮೆ ಆಗಿದೆ. ಸುಮಾರು ನನಗೆ ಗೊತ್ತಿರೋರೆಲ್ಲ ಹೇಳ್ತಿದ್ದಾರೆ ಮುಖದಲ್ಲಿ ನಿಮ್ಮ ಚಾರ್ಮಿಗೆ ಎಲ್ಲ ಫ್ರೆಂಡ್ ಎಲ್ಲ ಕರ್ಕೊಂಬಿಟ್ಟಿದ್ದೀರ ಅಂತ. ಸೊ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 15 days ಅಲ್ಲಿ ಅಲ್ಲಿ ಬ್ಯಾಕ್ ಆನ್ ಫೈರ್ ಆ ಥರ ಬರೋದು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಕೆಲವೊಂದು ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ವೆಯ್ಟ್ ಬಾಡಿ ವೆಯ್ಟ್ ಗೇನ್ ಮಾಡೋದಂಗೆ, ಬಾಡಿ ವೆಯ್ಟ್ ಲೂಸ್ ಮಾಡೋದಂಗೆ ಅಂತ. ಎಲ್ಲೂ ಬೇಡ, ಮನೇಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಆ ಥರದ ಡಯಟು ಮತ್ತು ವರ್ಕೌಟ್ ಪ್ಲ್ಯಾನ್ಸನ್ನು ಹೇಳ್ಕೊಡ್ತೀನಿ. ಸೊ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಮಾಡಿ. ಯಾರಿಗಾದರೂ ಈ ಥರದ ತೊಂದರೆ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ.